ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ರಾಧಿಕಾ ಇದ್ದಾರೆ, ಎಸ್ ಕಾರ್ನಲ್ಲಿ ಇದ್ದಾರೆ, ಕಾಣಿಸ್ತಿದ್ದಾರೆ, ಮನೆಯಲ್ಲೇ ಇದ್ರು. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ಮನೆಯಿಂದ ಹೊರಟಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿದೆ ರಾಧಿಕಾ ಕುಮಾರಸ್ವಾಮಿ ಅವರ ಈ ಮನೆ. ಮನೆಯಿಂದ ಹೊರಟರು ರಾಧಿಕಾ ಸಿಸಿಬಿಗೆ, ಯಾವುದೇ ರಿಯಾಕ್ಷನ್ ಕೊಡದೆ ಹೊರಟಿದ್ದಾರೆ. ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು, 10:12 ಮನೆಯಿಂದ ಹೊರಟಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಸಿಸಿಬಿ ಕಚೇರಿಗೆ. ಡಾಲರ್ಸ್ ಕಾಲೋನಿಯಿಂದ ಚಾಮರಾಜಪೇಟೆ ಆಫೀಸಿಗೆ ಬರಬೇಕು, 40 ನಿಮಿಷ ಬೇಕಾಗುತ್ತೆ, ಟ್ರಾಫಿಕ್ ಜಾಸ್ತಿ ಇದೆ. ಜೀರೋ ಟ್ರಾಫಿಕ್ ಎಲ್ಲ ಮಾಡಿ ಕರ್ಕೊಂಡು ಬರೋ ಸೀನ್ ಇಲ್ಲ. 11 ಗಂಟೆ ಎಷ್ಟೊತ್ತಿಗೆ ವಿಚಾರಣೆಗೆ ಹಾಜರಾಗ್ತಾರೆ ರಾಧಿಕಾ? ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ತಮ್ಮ ಮನೆಯಿಂದ ಹೊರಟಿದ್ದಾರೆ. ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ ಮಾಧ್ಯಮಗಳಿಗೆ. ಶ್ರೀನಿವಾಸ್ ರಾಧಿಕಾ ಅವರ ವಾಹನದ ಜೊತೆಗಿದ್ದಾರೆ ಇನ್ನೊಬ್ಬ ಕ್ರೈಮ್ ರಿಪೋರ್ಟರ್ ರಮೇಶ್. ಸಿಸಿಬಿ ಕಚೇರಿಯ ಎದುರಿಗಿದೆ ನಮ್ಮ ರಿಪೋರ್ಟರ್ ರಮೇಶ್ನ ಇನ್ನೊಮ್ಮೆ ಮಾತಾಡಿಸ್ತಾ ಇದ್ದೀನಿ. ರಮೇಶ್, ಸಿಸಿಬಿಯಲ್ಲಿ ಯಾವ ಅಧಿಕಾರಿಯ ನೇತೃತ್ವದ ಟೀಮ್ ತಯಾರಾಗಿರುವಂಥದ್ದು? ನಿನ್ನೆ ನಮಗೆ ಮಾಹಿತಿ ಇತ್ತು 44 ಪ್ರಶ್ನೆಗಳ ಪ್ರಶ್ನಾವಳಿ ರೆಡಿ ಮಾಡ್ಕೊಂಡಿದ್ದಾರೆ ರಾಧಿಕಾ ಕೇಳೋದಕ್ಕೆ ಅಂತ. ಖಂಡಿತ ಅಜಿತ್, ಇದರಲ್ಲೇ ಅಧಿಕೃತವಾಗಿ ಐಒ ಅಂದರೆ ತನಿಖಾಧಿಕಾರಿ ಇರುವಂಥದ್ದು ಎ ಸಿ ಪಿ ನಾಗರಾಜ್ ಅವರು. ಆದರೆ ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದ ಡಿ ಸಿ ಪಿ ರವಿಕುಮಾರ್ ಕೂಡ ಈ ಒಂದು ತನಿಖೆಗೆ ತನಿಖೆ ಮಾಡೋ ಸಂದರ್ಭದಲ್ಲಿ ಬರ್ತಾರೆ. ವಿಚಾರಣೆಯನ್ನು ರವಿಕುಮಾರ್ ನೇತೃತ್ವದಲ್ಲಿ ಎ ಸಿ ಪಿ ನಾಗರಾಜ್ ಅವರು ಮಾಡ್ತಾರೆ ಅನ್ನುವಂಥದ್ದು, ಮತ್ತು ಜಂಟಿ ಪೊಲೀಸ್ ಆಯುಕ್ತರಾದಂಥ ಸಂದೀಪ್ ಪಾಟೀಲ್ ಅವರು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕಂದರೆ ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದ ಇದರಲ್ಲಿ ಅಂದರೆ ಯಾವುದೇ ರೀತಿಯಾದಂಥ ಒಂದಿಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋ ಸಂದರ್ಭದಲ್ಲಿ ಸೂಕ್ತವಾದಂಥ ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪ್ರಶ್ನಾವಳಿಗಳನ್ನ ಸಿದ್ಧ ಮಾಡಿರುವಂತಹದ್ದು. 44 ಪ್ರಶ್ನೆಗಳ ಪಟ್ಟಿಯನ್ನು ಏನು ಸಿದ್ಧವನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ನಿಮ್ಮ ಹಿನ್ನೆಲೆಗಳೇನು, ನೀವು ಏನು ಕೆಲಸ ಮಾಡ್ತೀರಿ, ಎಷ್ಟು ಸಂಭಾವನೆ ಪಡಿತೀರಿ, ಮತ್ತು ಯುವರಾಜ್ಗೂ ನಿಮಗೂ ಯಾವಾಗಿಂದ ಸಂಬಂಧ, ಕೌಟುಂಬಿಕ ಸಂಬಂಧಗಳೇನು, ಇದಷ್ಟಿದ್ರೆ ಒಂದಷ್ಟು 20ಕ್ಕೂ ಹೆಚ್ಚು ಪ್ರಶ್ನೆಗಳೇನಿದೆ ಅದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಕಠಿಣ ಪ್ರಶ್ನೆಗಳಾಗಿರುವಂಥದ್ದು. ಯಾಕೆಂದರೆ ಹಣಕಾಸನ್ನು ಯಾವಾಗ ನೀವು ತೆಗೆದುಕೊಂಡಿದ್ದೀರಿ, ನೀವು ಸಿನಿಮಾ ಕಥೆಗೆ ಹೇಳೋದಾದರೆ ಯಾವತ್ತು ಸಿನಿಮಾದ ಮಾತುಕತೆ ಆಗಿತ್ತು, ಎಲ್ಲಿ ಮಾತುಕತೆ ಆಗಿತ್ತು, ನಿಮಗೆ ಯಾವಾಗ ಹಣ ಬಂತು ಅನ್ನುವಂಥದ್ದು, ಇಲ್ಲಿರುವಂಥ ಆಡಿಯೋ ಏನಿದೆ,
ಆಡಿಯೋ ಯಾವತ್ತು ಅವರಿಗೆ ಕರೆ ಮಾಡಲಾಗಿತ್ತು ಅದಾದ ನಂತರ ನೀವು ಯಾರನ್ನ ಭೇಟಿಯಾಗಿದ್ರಿ ಯಾವ ಕಾರಣಕ್ಕೆ ಭೇಟಿಯಾಗಿದ್ರಿ ಮನಲ್ಲಿ ಕರ್ಕೊಂಡು ಹೋದವರು ಯಾರು ಅದೆಲ್ಲವೂ ಕೂಡ ಪ್ರಮುಖ ಪ್ರಶ್ನೆ ಆಗಿರುವಂತದ್ದು ಅಂದ್ರೆ ಒಂದು ಆಡಿಯೋ ಒಬ್ರು ಉತ್ತರ ಕರ್ನಾಟಕ ಮೂಲದ ಒಬ್ಬ ರಾಜಕಾರಣಿಯನ್ನ ಭೇಟಿ ಮಾಡುತ್ತಾರೆ ಒಂದು ಹೋಟೆಲ್ ನಲ್ಲಿ ಅನ್ನುವಂತದ್ದು ಆ ಭೇಟಿಯ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾರೆ ಮತ್ತೆ ಅದಷ್ಟೇ ಅಲ್ಲದೆ ಬೇರೆ ಬೇರೆ ಅವರನ್ನ ಏನಾದರೂ ಪರಿಚಯ ಯಾವಾಗಲಾದರೂ ಮಾಡಿದ್ರಾ ಆಡಿಯೋ ಬಹಳ ಸಸ್ಪಿಷಿಯಸ್ ಆಗಿದೆ ರಮೇಶ್ ಯಾರೆಲ್ಲ ಇದ್ರು ವಂಚಕ ಯುವರಾಜನಿಗೂ ನಿಮಗೂ ಇರುವ ಪರಿಚಯ ಯಾವಾಗಿನಿಂದ ಯಾವ ರೀತಿಯ ಪರಿಚಯ ಇದು ಹಣ ಯಾಕ ಅವರು ನಿಮ್ಮ ಅಕೌಂಟಿಗೆ ಹಾಕ್ತಾ ಇದ್ದು ಬೇಸಿಕಲಿ ಸಿಸಿಬಿ ಕೇಳಲಿರುವ ಪ್ರಶ್ನೆ ಯುವರಾಜನ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ನಿಂದ ಸಿಕ್ಕಿರುವಂತಹ 42 ಆಡಿಯೋಗಳ ಪೈಕಿ 10 ಆಡಿಯೋಗಳು ರಾಧಿಕಾ ಮಾತನಾಡಿರೋದು ಅನ್ನುವ ಮಾಹಿತಿ ಇದೆ ಅವುಗಳ ಬಗ್ಗೆ ಪ್ರಶ್ನೆ ಶುರು ಮಾಡಿದ್ರೆ ಈ ಕೇಸು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಮೇಕ್ರಿ ಸರ್ಕಲ್ ದಾಟಿದ್ದಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ರಾಧಿಕಾರನ್ನ ಮಾತಾಡಿಸುವ ಪ್ರಯತ್ನ ಮಾಡಿದ್ರು ರಿಯಾಕ್ಷನ್ ಕೊಡಲಿಲ್ಲ ರಾಧಿಕಾ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಪ್ರಯತ್ನ ಮಾಡಿದ್ರಿ ಏನು ಮಾತಾಡ್ತಾ ಇಲ್ಲ ರಾಧಿಕಾ ಅದು ಖಂಡಿತವಾಗ್ಲೂ ಕೂಡ ಮನೆಯಿಂದ ಹೊರಟಾಗ್ಲಿಂದನೂ ಕೂಡ ರಾಧಿಕಾ ಯಾವುದೇ ಒಂದು ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡೋಕೆ ಮುಂದಾಗ್ತಿಲ್ಲ ಯಾಕಂದ್ರೆ ಈಗಾಗಲೇ ಕೂಡ ಅವರು ಬೆಂಚ್ ಕಾರ್ ನಲ್ಲಿ ಮೂವಾಗ್ತಿರುವಂತದ್ದು ಸಿಸಿಬಿ ಕಡೆ ಯಾಕಂದ್ರೆ ಮೊದಲು ಕೂಡ ತಮ್ಮ ಮನೆಯ ಕೆಲಸದ ಹತ್ರ ಅವರು ರಾಧಿಕಾ ಅವ್ರ ಮನೇಲಿ ಇಲ್ಲ ಅಂತಾನೆ ಕೂಡ ಹೇಳ್ತಾ ಇದ್ರು ಮತ್ತೆ ಅವ್ರು ಕೂಡ ಏನೋ ಮಡಿಕೇರಿ ಇರ್ಬೋದು ಆ ಭಾಗದಲ್ಲಿ ಇರ್ಬೋದು ಅಲ್ಲಿಂದ ಡೈರೆಕ್ಟ್ ಆಗಿ ಬರ್ತಾರೆ ಅಂತ ಹೇಳ್ತಿದ್ರು ಕೂಡ ಅವರು ಸೀದಾ ಮನೆಯಿಂದಾನೇ ಕೂಡ ಹೊರಟಿರುವಂತದ್ದು ಈಗಾಗಲೇ ಕೂಡ ಮೇಕ್ರಿ ಸರ್ಕಲ್ ಅನ್ನ ದಾಟ್ಕೊಂಡು ಅವ್ರ ಮುಂದೆ ಹೋಗ್ತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಸಿಸಿಬಿ ಕಚೇರಿ ತಲುಪುವಂತ ಅಂದ್ರೆ ಒಂದಷ್ಟು ದಾಖಲೆಗಳನ್ನು ಕೂಡ ಅವ್ರು ಇಟ್ಕೊಂಡಿರ ಅನ್ನೋದು ಗೊತ್ತಾಗ್ತಿರುವಂತದ್ದು ಅವ್ರ ಜೊತೆಗೆ ಅವ್ರ ಅಣ್ಣ ಕೂಡ ಇರುವಂತದ್ದು ಮತ್ತೆ ಅವ್ರ ಡ್ರೈವರ್ ಜೊತೆ ಅವ್ರು ಹೋಗ್ತಿರುವಂತದ್ದು ಒಂದಷ್ಟು ದಾಖಲೆಗಳನ್ನ ಏನ್ ಕೇಳಿದ್ರು ಹಣ ಸಂದಾಯ ಆಗಿರೋದು ಮತ್ತೆ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಅದಕ್ಕೆ ಒಂದಷ್ಟು ಬ್ಯಾಂಕ್ ಎವಿಡೆನ್ಸ್ ಗಳು ಮತ್ತೆ ಯಾವ ಕಾರಣಕ್ಕೆ ಹಣವನ್ನ ಪಡ್ಕೊಂಡ್ರು ಸಿನಿಮಾಗೆ ಹಣವನ್ನ ಪಡ್ಕೊಂಡ್ರು ಅಥವಾ ಬೇರೆ ಕಾರಣದಿಂದ ಹಣವನ್ನ ಪಡ್ಕೊಂಡ್ರು ಅನ್ನೋದು ಕೂಡ ಒಂದಷ್ಟು ದಾಖಲೆಗಳನ್ನ ಈಗಾಗಲೇ ಕೂಡ ರಾಧಿಕಾ ಅವ್ರು ಕೂಡ ಪಡ್ಕೊಂಡ್ರು ಅಂತ ನಿನ್ನೆಷ್ಟನ್ನು ಕೂಡ ಅವರೊಂದು ವಕೀಲರನ್ನು ಕೂಡ ಸಂಪರ್ಕ ಮಾಡಿ ಸಿಸಿಬಿಯ ವಿಚಾರಣೆ ಹೇಗಿರುತ್ತೆ ಅವ್ರು ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ತಾವು ಪಡ್ಕೊಂಡಂತ ಹಣ ಏನಿತ್ತು 75 ಲಕ್ಷ ಅಂತ ಈಗಾಗಲೇ ಕೂಡ ಅವರೇ ಏನು ಹೇಳಿಕೆ ಕೊಟ್ಟಿರುವಂತದ್ದು ಆ 75 ಲಕ್ಷಕ್ಕೆ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕು ಇನ್ನು ಸಿಸಿಬಿ ಮೂಲಗಳು ಹೇಳ್ತಿರೋ ಪ್ರಕಾರ 1.25 ಕೋಟಿ ಏನು ಹಣವನ್ನ ಈಗಾಗಲೇ ಕೂಡ ಅಂದ್ರೆ ಸ್ವಾಮಿ ಅಕೌಂಟ್ ಇಂದ ರಾಧಿಕಾ ಮತ್ತೆ ರಾಧಿಕಾ ಅವ್ರ ಸಹೋದರರಿಗೆ ಏನು ವರ್ಗಾವಣೆ ಆಗಿದೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೇಳ್ಬೋದು ಆ ನಿಟ್ಟಿನಲ್ಲೂ ಕೂಡ ಅಂದ್ರೆ ರಾಗಿಣಿ ಸ್ಪಷ್ಟವಾಗಿ ಹೇಳಿರುವಂತದ್ದು 75 ಲಕ್ಷ ರೂಪಾಯಿನ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳಿ ಉಳಿದಂತೆ 50 ಲಕ್ಷ ರೂಪಾಯಿಯನ್ನ ಅವ್ರ ಸಹೋದರ ರವಿದಾಸ್ ಕೂಡ ಪಡ್ಕೊಂಡಿರ್ಬೋದು ಅದಕ್ಕೂ ಕೂಡ ಒಂದಷ್ಟು ದಾಖಲೆಗಳನ್ನ ಈಗಾಗಲೇ ಕೂಡ ಸಿದ್ಧಪಡಿಸಿಕೊಂಡಿರುವಂತದ್ದು ಇವತ್ತು ಸಿಸಿಬಿ ಅಧಿಕಾರಿಗಳ ಮುಂದೆ ಹಾಜರಾಗಿ ಒಂದಷ್ಟು ದಾಖಲೆಗಳು ಮತ್ತೆ ರಾಧಿಕಾ ಅವರು ಏನೆಲ್ಲ ಸ್ಟೇಟ್ಮೆಂಟ್ ನ ಕೊಡಬೇಕು ಅನ್ಕೊಂಡಿದ್ರು ಅದನ್ನ ಕೊಡಕ್ಕೆ ಆಗ್ಲೇ ಕೂಡ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು ಅಜಿತ್ ಎಸ್ ಜೊತೆಗೆ ವಕೀಲರನ್ನ ಕರ್ಕೊಂಡು ಹೋಗೋ ಅವಕಾಶ ಇರುತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರ ರಾಧಿಕಾ ಅಜಿತ್ ಆ ಕಾರ್ ನಲ್ಲಿ ಯಾವ್ದು ಕೂಡ ಸ್ಪಷ್ಟವಾಗಿ ಕಾಣ್ತಿಲ್ಲ ಆದ್ರೆ ವ್ಯಕ್ತಿಗ ಅಂದ್ರೆ ಆ ಕಾರ್ ನಲ್ಲಿ 4 ಜನ ಇರುವಂತದ್ದು ಅದ್ರ ಅವ್ರ ವಕೀಲರ ಏನಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಅದು ಆಫ್ ಅಂಡ್ ಆಫ್ ಟಿಂಟೆಡ್ ಗ್ಲಾಸ್ ಆಗಿರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಕೂಡ ಅದು ವಕೀಲರು ಅನ್ನೋದು ಯಾರಂತ ಗೊತ್ತಾಗ್ತಿಲ್ಲ ಆದ್ರೆ ರಾಧಿಕಾ ಮತ್ತೆ ಅವ್ರ ಅಣ್ಣ ಇರೋದ್ ಕನ್ಫರ್ಮ್ ಆಗ್ತಂತದ್ದು ಅಜಿತ್ ಎಸ್ ಥ್ಯಾಂಕ್ ಯು ಶ್ರೀನಿವಾಸ್ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ರಾಧಿಕಾ ಅವರನ್ನ ಫಾಲೋ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಒಂದು ಕಡೆ ಪ್ರತಿಕ್ರಿಯೆ ಪಡೆಯುವ ಪ್ರಯತ್ನ ಮಾಡಿದ್ರು ಮಾತಾಡೋದಕ್ಕೆ ರೆಡಿ ಇಲ್ಲ ರಾಧಿಕಾ ಮುಖ್ಯವಾಗಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಿರುತ್ತೆ ಸಿಸಿಬಿಯ ವಿಚಾರಣೆ 75 ಲಕ್ಷ ರೂಪಾಯಿ ಯುವರಾಜ್ ಕಡೆಯಿಂದ ತಮ್ಮ ಅಕೌಂಟ್ಗೆ ಬಂದಿದ್ದನ್ನು ರಾಧಿಕಾ ಈಗಾಗಲೇ ಒಪ್ಪಿಕೊಂಡಿದ್ದಾರೆ 15 ಲಕ್ಷ ನೇರವಾಗಿ ಅವರ ಅಕೌಂಟ್ನಿಂದ ನನ್ನ ಅಕೌಂಟಿಗೆ ಬಂತು ಇನ್ನು 60 ಲಕ್ಷ ಪ್ರೊಡ್ಯೂಸರ್ ಒಬ್ಬರ ಅಕೌಂಟ್ನಿಂದ ಬಂತು ಅಂತ ಆ ಪ್ರೊಡ್ಯೂಸರ್ ಯಾರು ಅಂತ ಮಾಧ್ಯಮಗಳು ಕೇಳಿದಾಗ ರಾಧಿಕಾ ಉತ್ತರ ಕೊಡಲಿಲ್ಲ ಸಿಸಿಬಿ ಅವರು ಕೇಳಿದಾಗ ಕೊಡೋದಿಲ್ಲ ಉತ್ತರ ಅನ್ನೋದಕ್ಕೆ ಬರೋದಿಲ್ಲ
44 ಪ್ರಶ್ನೆಗಳ ಪ್ರಶ್ನಾವಳಿ ತಯಾರಾಗಿದೆ ಸಿಸಿಬಿ ಕಚೇರಿ. ಲಕ್ಷ ರೂಪಾಯಿ ನಾಟ್ಯ ರಾಣಿ ಶಾಂತಲಾ ಸಿನಿಮಾ. ಮೇಡಮ್ ಒಂದು ಸಣ್ಣ ವಾಯ್ಸ್ ಕೇಳ್ತಾ ಇಲ್ಲ, ವಾಯ್ಸ್ ಕೇಳ್ತಾ ಇಲ್ಲ, ವಾಯ್ಸ್ ಕೇಳ್ತಾ ಇಲ್ಲ ಮೇಡಮ್, ವಾಯ್ಸ್ ಕೇಳ್ತಾ ಇಲ್ಲ, ವಾಯ್ಸ್ ಕೇಳ್ತಾ ಇಲ್ಲ ಮೇಡಮ್, ಸಾರಿ ಸಾರಿ, ವಾಯ್ಸ್ ಕೇಳ್ತಾ ಇಲ್ಲ ಮೇಡಮ್, ವಾಯ್ಸ್ ಕೇಳ್ತಾ ಇಲ್ಲ ಮೇಡಮ್, ಮೇಡಮ್ ಸಾರಿ ಸಾರಿ, ಮೇಡಮ್ ಲೋಗೋ ಮೇಡಮ್ ಮೇಡಮ್ ಅರ್ಥ ಆಯ್ತು ನಮ್ಗೆ, ಸ್ವಲ್ಪ ಒಂದ್ ರಿಯಾಕ್ಷನ್ ಯಾವುದೇ ಪ್ರತಿಕ್ರಿಯೆ ಕೊಡೋದಕ್ಕೆ ರೆಡಿ ಇಲ್ಲ ರಾಧಿಕಾ. ಒಂದು ಪ್ರೆಸ್ ಮೀಟ್ ಮಾಡಿ ಅದನ್ನು ಮಾಡಿದ ಮೇಲೆ ಮಾಡಬಾರ್ದಿತ್ತು ಅಂತ ಅನಿಸಿದೆಯೋ ಏನೋ ಗೊತ್ತಿಲ್ಲ. 75 ಲಕ್ಷ ರೂಪಾಯಿ ನಾಟ್ಯರಾಣಿ ಶಾಂತಲಾ ಸಿನಿಮಾದಲ್ಲಿ ನಟಿಸೋದಕ್ಕೆ ನಾನು ಪಡೆದ ಅಡ್ವಾನ್ಸ್ ಅಂತ ಹೇಳಿದಾಗ ಕಾಮನ್ ಸೆನ್ಸ್ ಇರೋರು ಯಾರು ಅದನ್ನ ನಂಬೋದಕ್ಕೆ ತಯಾರಿರಲಿಲ್ಲ. ಮತ್ತೆ ಏನೋ ಮಾತಾಡೋದಕ್ಕೋಗಿ ಏನೋ ಆಗಬಾರದು ಅನ್ನುವ ಮುನ್ನೆಚ್ಚರಿಕೆ ಈಗ ರಾಧಿಕಾ ಅವರಿಗೆ. ನಲವತ್ನಾಲ್ಕು ಪ್ರಶ್ನೆಗಳಿವೆ. ಯುವರಾಜನಿಗೂ ನಿಮಗೂ ಪರಿಚಯ ಆಗಿದ್ದೆಲ್ಲಿ, ಯಾವಾಗ, ಹೇಗೆ, ಯಾವುದಕ್ಕೆ ಅನ್ನೋದ್ರಿಂದ ಹಿಡಿದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ತನಕ ಪ್ರಶ್ನೆಗಳು. ಆಡಿಯೋ ರೆಕಾರ್ಡಿಂಗ್ ಏನಾದರೂ ಪ್ಲೇ ಮಾಡಿ ಇದೇನು ಕತೆ ಅಂತ ಕೇಳಿದ್ರೆ ರಾಧಿಕಾ ವಿಲ್ ಹ್ಯಾವ್ ಅ ಟಫ್ ಟೈಮ್ ಟು ಎಕ್ಸ್ಪ್ಲೇನ್. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.